ನಮಸ್ಕಾರ ಅಣ್ಣವರಕ್ಕವರಿಗೆ ಬಾಡೂಟಕ್ಕೆ ತಮಗೆಲ್ಲ ಆತ್ಮೀಯವಾದಂತ ಸ್ವಾಗತ ಅಣ್ಣವರಕ್ಕವರೇ ತುಂಬಾ ದಿವಸದಿಂದ ಕೇಳ್ತಾ ಇದ್ರಿ ಚಿಕನ್ ಸಾಂಬಾರ್ ಮಾಡಿದಿರಾ ಪ್ರಾನ್ ಸಾಂಬಾರ್ ಮಾಡಿದಿರಾ ತಲೆ ಮಾಂಸ ಸಾಂಬಾರ್ ಮಾಡಿದಿರಾ ಮಟನ್ ಸಾಂಬಾರ್ ಮಾಡಿ ತೋರಿಸಿ ಅಂತ ಹೇಳಿ ಹೌದು ವೀಕ್ಷಕರೇ ಇವತ್ತು ಮಟನ್ ಸಾಂಬಾರ್ ಹೆಂಗ್ ಮಾಡಬೇಕು ಅಂತ ಹೇಳಿ ರಂಗೇಗೌಡರು ತಮಗೆ ಹೇಳಿ ಕೊಡ್ತಾರೆ ಈಜಿ ಆದ ಸ್ಟೆಪ್ಸ್ ನಲ್ಲಿ ಸೂಪರ್ ಆಗಿ ಬರುತ್ತೆ ಇದನ್ನ ಮನೆಯಲ್ಲಿ ಮಾಡ್ಬಿಟ್ಟು ಎಂಜಾಯ್ ಮಾಡಿ ಹಾಗೇನೇ ಬ್ಯಾಚುಲರ್ಸ್ ಗಳಿಗೆ ಈಜಿ ಆದಂತ ಸ್ಟೆಪ್ಸ್ ನಲ್ಲಿ ಹೇಳ್ತಾ ಇದೀನಿ ಇದನ್ನ ಫಾಲೋ ಮಾಡಿ ಅದ್ಭುತವಾದಂತ ರೆಸಿಪಿ ನಮ್ಮ ಮೈಸೂರು ಮಂಡ್ಯ ಈ ಕಡೆ ಮಾಡುವಂತ ಒಂದು ಮಟನ್ ಸಾಂಬಾರ್ ಸೋ ಇವತ್ತಿನ ರೆಸಿಪಿ ಮಟನ್ ಸಾಂಬಾರ್ ಸೋ ವೀಕ್ಷಕರೇ ಈಗ ಇಲ್ಲಿ ಕುಕ್ಕರ್ ಬಾಣಲೆಯಲ್ಲಿ 3/4 ಕೆಜಿ ಮಟನ್ ಅನ್ನು ತಗೊಂಡಿದ್ದೀನಿ ಶುಚಿಯಾಗಿ ತೊಳೆದುಕೊಂಡು ಅದನ್ನ ಕುಕ್ಕರ್ ಬಾಣಲೆಯಲ್ಲಿ ಹಾಕಿದ್ದೀನಿ ಈಗ ಇದಕ್ಕೆ ಅರ್ಧ ಚಮಚದಷ್ಟು ಅರಶಿನದ ಪುಡಿಯನ್ನು ಹಾಕೋಣ ಅರ್ಧ ಚಮಚ ಪೆಪ್ಪರ್ ಪುಡಿಯನ್ನು ಹಾಕೊಳ್ಳೋಣ ಎರಡು ಚಮಚ ಧನಿಯಾ ಪುಡಿ ಎರಡರಿಂದ ಮೂರು ಚಮಚ ಅಜ್ಕಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಇಲ್ಲಿ ಒಂದು 2.5 ಚಮಚದಷ್ಟು ಅಜ್ಕಾರದ ಪುಡಿಯನ್ನು ಹಾಕಿದ್ದೀನಿ ಎರಡು ಚಮಚ ಮಟನ್ ಮಸಾಲೆ ಪುಡಿ ಮಟನ್ ಮಸಾಲೆ ಪುಡಿಯನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಣ್ಣರಕ್ಕೋರೆ ಈಗ ನೆಕ್ಸ್ಟ್ ಇದನ್ನ ಏನು ಮಾಡಬೇಕು ಅಂದ್ರೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ ಈಗ ಇಲ್ಲಿ ಮಟನ್ ಅನ್ನ ಮಸಾಲೆಯೊಂದಿಗೆ ಬೆರೆಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನ ಈಗ ಒಂದು 15 ರಿಂದ 20 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ ಅಣ್ಣರಕ್ಕೋರೆ ಈಗ ಕುಕ್ಕರ್ ಬಾಣಲೆಯಲ್ಲಿ ನಾವು ಮಟನ್ ಅನ್ನ ಏನು ನೆನೆಯೋದಕ್ಕೆ ಬಿಟ್ಟಿದ್ವಿ 20 ನಿಮಿಷ ಆಗಿದೆ ಇದಕ್ಕೆ ಈಗ ನಾನು ಒಂದು ಬಟ್ಲು ಅಥವಾ 3 ರಿಂದ 4 ಟೇಬಲ್ ಸ್ಪೂನ್ ನಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ಈಗ ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಅಣ್ಣರಕ್ಕೋರೆ ಈಗ ಒಂದು ಬಾಣಲೆಯನ್ನ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಒಂದು ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕೊಳ್ಳಿ ಅಣ್ಣರಕ್ಕೋರೆ ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾ ಇದೀನಿ ಇದಕ್ಕೆ ಒಂದು ಚಿಕ್ಕ ಗಾತ್ರದ ಟೊಮೆಟೊ ಅಥವಾ ಅರ್ಧ ಟೊಮೆಟೊ ಅನ್ನು ಹಾಕೊಳ್ಳಿ ಹಾಗೇನೇ ಇದಕ್ಕೆ ಒಂದು ಚಿಕ್ಕ ಬಟ್ಲಷ್ಟು ತುರಿದಂತ ತೆಂಗಿನಕಾಯನ್ನು ಹಾಕೊಳ್ಬೇಕು ಈಗ ಇದಕ್ಕೆ 2 ಟೀಸ್ಪೂನ್ ಅಷ್ಟು ಹುರಗಡಲೆಯನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅಣ್ಣರಕ್ಕೋರೆ ಈಗ ಒಂದು 2 ನಿಮಿಷ ಇದನ್ನ ಹುರಿದ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಅಣ್ಣರಕ್ಕೋರೆ ಈಗ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಂಡಿರೋದನ್ನ ತಣ್ಣಗೆ ಮಾಡಿದ್ದೀನಿ ಅದನ್ನ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ಈಗ ಇದಕ್ಕೆ ನೆಕ್ಸ್ಟ್ ಸ್ವಲ್ಪ ಪುದೀನ ಸೊಪ್ಪು
ಆಮೇಲೆ ಕೊತ್ತಂಬರಿ ಸೊಪ್ಪು ಅರ್ಧ ಲೋಟ ನೀರನ್ನ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ಒಂದು ವೀಕ್ಷಕರೇ, ಇಲ್ಲಿ ನಾನು ಚಕ್ಕೆ ಲವಂಗ ಮತ್ತು ಗಸಗಸೆಯನ್ನ ಹಾಕಿಲ್ಲ. ಯಾಕಂತಂದ್ರೆ ನಾವು ಬಳಸ್ತಾ ಇರುವಂತ ಮಟನ್ ಮಸಾಲೆ ಪುಡಿಯಲ್ಲಿ ಇರುತ್ತದು ಆಲ್ರೆಡಿ, ಅದಕ್ಕೋಸ್ಕರ ಅದನ್ನ ಹಾಕಿಲ್ಲ. ನೀರನ್ನ ಹಾಕಿದ ಮೇಲೆ ಇದನ್ನ ನುಣ್ಣಗೆ ರುಬ್ಕೋಬೇಕು. ಅಣ್ಣರಕ್ಕೋರೆ, ನಾವು ಮಟನ್ ಅನ್ನ ಏನು ನೆನೆಸಿಟ್ಟಿದ್ವಿ ಅದನ್ನ ಎಣ್ಣೆ ಜೊತೆ ಬೆರೆಸಿಬಿಟ್ಟು ಈಗ ಒಲೆ ಮೇಲೆ ಇಟ್ಟಿದ್ದೀನಿ. 10 ನಿಮಿಷ ಹೆಚ್ಚಿನ ಉರಿಯಲ್ಲಿ ಇದನ್ನ ಫ್ರೈ ಮಾಡ್ಕೋಬೇಕು. ಅಣ್ಣರಕ್ಕೋರೆ, 10 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಬ್ಬಿಟ್ಟುಕೊಂಡಿರುವಂತ ಮಸಾಲೆಯನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಣ್ಣರಕ್ಕೋರೆ, ಮುಚ್ಚಳದಿಂದ ಮುಚ್ಚಿದ್ದೀನಿ. ಈಗ 5 ವಿಸಿಲ್ ನಾವು ಕೂಗಿಸ್ಬೇಕು. 5 ವಿಸಿಲ್ ಬಂದ ನಂತರ ಸೂಪರ್ ಆಗಿ ನಮ್ಮ ಮಟನ್ ಸಾಂಬಾರ್ ರೆಡಿ ಆಗುತ್ತೆ. ಇದನ್ನ ಮುದ್ದೆ ಜೊತೆ, ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ಬ್ಯಾಟಿಂಗ್ ಮಾಡಿ, ಎಕ್ಸಲೆಂಟ್ ಕಾಂಬಿನೇಷನ್. ವೀಕ್ಷಕರ, 5 ವಿಸಿಲ್ ಆಗಿದೆ, ಮುಚ್ಚಳವನ್ನ ತೆಗಿತಾ ಇದ್ದೀನಿ. ಓ, ಸೂಪರ್ ಆಗಿದೆ ಅಣ್ಣರಕ್ಕೋರೆ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೀಗ ಇದನ್ನ ಚಪಾತಿ ಜೊತೆ ಬ್ಯಾಟಿಂಗ್ ಮಾಡ್ತೀನಿ. ಅಣ್ಣರಕ್ಕೋರೆ, ಸೂಪರ್ ಆಗಿ ಚಪಾತಿ ಜೊತೆ ಈಗ ಬ್ಯಾಟಿಂಗ್ ಮಾಡೋ ಸಮಯ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಹೆಂಗ್ ಬಂದಿದೆ ನಮ್ಮ ಮಟನ್ ಸಾಂಬಾರ್. ಸೊ ವೀಕ್ಷಕರೇ, ಇಲ್ಲಿ ಮಟನ್ ಸಾಂಬಾರ್ ಅನ್ನ ಚಪಾತಿ ಜೊತೆ ಸೂಪರ್ ಆಗಿ ಬ್ಯಾಟಿಂಗ್ ಹೊಡಿತಾ ಇದ್ದೀನಿ. ಆಹಾ, ಹೆಂಗ್ ಬಂದಿದೆ ನೋಡಿ. ಆಹಾ, ಸೂಪರು. ಸ್ವಲ್ಪ ನಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ. ಒಳ್ಳೆ ಟೇಸ್ಟು. ಆಹಾ, ಮಟನ್ ಸಾಂಬಾರ್. ಬನ್ನಿ ನೋಡೋಣ ಮಟನ್ನು. ಓಹೋ, ನೋಡಿ ಹೆಂಗ್ ಬೆಂದ್ಬಿಟ್ಟಿದೆ. ಆಹಾ, ಟಪ್ಪ ಟಪ್ಪ ಅಂತ ಹಂಗೆ ಉದುರು ಬೀಳ್ತಾ ಇದೆ. ಆಹಾ, ಸೂಪರ್ ಸಾಫ್ಟ್, ತುಂಬಾನೇ ಚೆನ್ನಾಗಿ ಬಂದಿದೆ. ಇದು ನಿಜವಾಗ್ಲೂ ಬ್ಯಾಚುಲರ್ಸ್ ಅವರಿಗೆ ಸೂಪರ್ ಆದಂಥ ರೆಸಿಪಿ, ಭಾಳ ಈಸಿಯಾಗಿ ಮಾಡ್ಕೋಬೋದು. ಸೂಪರ್ ಆದಂಥ ರೆಸಿಪಿ. ನಾನು ಬ್ಯಾಚುಲರ್ಸ್ಗಳಿಗೆ ಯಾಕೆ ಹೇಳ್ತೀನಿ, ಜಾಸ್ತಿ ನನ್ನ ರೆಸಿಪಿಗಳು ಬ್ಯಾಚುಲರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅವರು ಪಾಪ ಕೆಲಸಕ್ಕೋಸ್ಕರ ಅಥವಾ ಓದೋದಕ್ಕೆ ಹಾಸ್ಟೆಲ್ಲು ಅಥವಾ ರೂಮ್ಗಳನ್ನು ಮಾಡಿಕೊಂಡು ಇರ್ತಾರೆ. ಅವರು ತಮ್ಮ ಮನೆಗಳನ್ನು ಜಾಸ್ತಿ ಮಿಸ್ ಮಾಡ್ತಾರೆ. ಅಲ್ಲಿ ಅವ್ರ ಅಮ್ಮ ಮಾಡಿಕೊಡ್ತಿರುವಂಥ ಅಡುಗೆಗಳು ಅವೆಲ್ಲ ಮಿಸ್ ಆಗ್ತಾ ಇರ್ತವೆ. ಸೊ ಬ್ಯಾಚುಲರ್ಸ್ಗಳಿಗೆ ಈಸಿ ಆಗಲಿ ಅನ್ನೋದಕ್ಕೆ ನಾನು ಸುಮಾರು ರೆಸಿಪಿಗಳನ್ನು ನನ್ನ ಬಾಡೂಟ ವಿಡಿಯೋದಲ್ಲಿ ಮಾಡ್ತಾ ಇರ್ತೀನಿ. ಸೊ ಮಟನ್ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ, ಅದ್ಭುತವಾಗಿ ಬೆಂದಿದೆ. ಆಹಾ, ನೋಡಿ, ಸೂಪರ್. ಸೊ ಬ್ಯಾಚುಲರ್ ಫ್ರೆಂಡ್ಸ್, ನೀವು ಕೂಡ ಈ ಈಸಿ ಆದಂಥ ಮಟನ್ ಸಾಂಬಾರ್ ರೆಸಿಪಿಯನ್ನ ರೂಮ್ನಲ್ಲೋ ಮನೆಯಲ್ಲೋ ಮಾಡ್ಕೊಂಬಿಟ್ಟು ಎಂಜಾಯ್ ಮಾಡಿ. ಇಂಥದೇ ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆತಿಳಿಸಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಕ್ಕೆ ಹೋಗಬೇಡಿ ಹಾಗೇನೆ ಬೆಲ್ ಐಕಾನ್ ಒತ್ತೋದನ್ನು ಮರೆಯಕ್ಕೆ ಹೋಗಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ